ಓಂ ಶಾಂತಿ. ಮುರುಳಿಯ ದಿನಾಂಕ 6/10/2020. ಪ್ರಾತಃ ಮುರುಳಿ. ಬಾಬರವರ ಮುರುಳಿಯ ಮಹಾವಾಕ್ಯಗಳನ್ನು ಕೇಳುತ್ತಾ ವರದಾನದ ರೂಪದಲ್ಲಿ ಸ್ವೀಕಾರ ಮಾಡುತ್ತಾ ಬುದ್ಧಿರೂಪಿ ಬತ್ತಳಿಕೆಯಲ್ಲಿ ಜೋಡಿಸ್ಕೊಳ್ತಾ ಹೋಗೋಣ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಮ್ಮ ಮೇಲೆ ತಾವು ದಯೆ ತೋರಿಸಿಕೊಳ್ಳಿ, ತಂದೆ ಕೊಡುವಂತಹ ಮತದಂತೆ ನಡೆಯಿರಿ, ಆಗ ಖುಷಿ ಇರುತ್ತೆ, ಮಾಯೆಯ ಶಾಪದಿಂದ ಸುರಕ್ಷಿತವಾಗಿ ಇರ್ತೀರಾ. ಪ್ರಶ್ನೆ, ಮಾಯೆಯ ಶಾಪ ಏಕೆ ತಗಲುತ್ತೆ? ಶಾಪಗ್ರಸ್ತ ಆತ್ಮನ ಗತಿ ಏನಾಗುತ್ತೆ? ಉತ್ತರ, ತಂದೆ ಮತ್ತು ವಿದ್ಯೆಯನ್ನು ನಿರಾಧಾರ ಮಾಡುವುದರಿಂದ, ತನ್ನ ಮತದಂತೆ ನಡೆಯುವುದರಿಂದ ಮಾಯೆಯ ಶಾಪ ಮುಟ್ಟುತ್ತೆ. ಅಸುರಿ ಚಲನೆ ಇದ್ದರೆ, ದೈವಿ ಗುಣಗಳನ್ನು ಧಾರಣೆ ಮಾಡದಿದ್ದರೆ ತಮ್ಮ ಮೇಲೆ ನಿರ್ದಯಿಗಳಾಗುತ್ತಾರೆ, ಬುದ್ಧಿಗೆ ಬೀಗ ಬೀಳುತ್ತೆ. ಅಂತಹವರು ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯವಿಲ್ಲ. ಓಂ ಶಾಂತಿ. ಆತ್ಮೀಯ ಮಕ್ಕಳಿಗೆ ಈಗ ಈ ನಿಶ್ಚಯವಿದೆ, ನಾವು ಆತ್ಮ ಅಭಿಮಾನಿಗಳಾಗಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು. ಮಾಯಾರೂಪಿ ರಾವಣ ಶಾಪಗ್ರಸ್ತ ದುಃಖಿಗಳನ್ನಾಗಿ ಮಾಡುತ್ತಾರೆ. ಶಾಪದ ಶಬ್ದವೇ ದುಃಖದ್ದಾಗಿದೆ, ಆಸ್ತಿ ಎಂಬ ಶಬ್ದ ಸುಖದ್ದಾಗಿದೆ. ಯಾವ ಮಕ್ಕಳು ಆಜ್ಞಾಕಾರಿ ಪ್ರಾಮಾಣಿಕರಾಗಿರುತ್ತಾರೆಯೋ ಅವರು ಬಹಳ ಚೆನ್ನಾಗಿ ಜ್ಞಾನವನ್ನು ಅರಿತುಕೊಂಡಿರ್ತಾರೆ. ಯಾರು ಅಜ್ಞಾನಿಗಳಲ್ಲವೋ ಅವರು ಅಂದರೆ ಆಜ್ಞಾಕಾರಿಗಳಾಗಿರೋದಿಲ್ಲ, ಅಜ್ಞಾನಿಗಳಂತೆ ವರ್ತಿಸ್ತಾರೆ. ಅಂತಹವರು ಬಾಬರವರ ಮಕ್ಕಳೇ ಅಲ್ಲ ಅಂತಾರೆ ಬಾಬಾ. ಬಲ್ಲಿ ತಮ್ಮ ಬಗ್ಗೆ ಏನಾದರೂ ತಿಳಿದುಕೊಂಡಿರಲಿ, ಆದರೆ ತಂದೆಯ ಹೃದಯವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಆಸ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ಮಾಯೆಯ ಮತದಂತೆ ನಡೀತಾರೆ ಮತ್ತು ತಂದೆಯನ್ನು ನೆನಪು ಮಾಡುವುದಿಲ್ಲ, ಅವರು ಯಾರಿಗೂ ತಿಳಿಸಲು ಸಾಧ್ಯವಿಲ್ಲ ಅಂದಾಗ ತಮಗೆ ತಾವೇ ಶಾಪಗ್ರಸ್ತರನ್ನಾಗಿ ಮಾಡಿಕೊಳ್ತಾರೆ ಅಂತ ಅರ್ಥ. ಬಾಬಾ ತಿಳಿಸ್ತಾರೆ, ತಾವು ಮಕ್ಕಳಿಗೆ ತಿಳಿದಿದೆ ತಂದೆ ಬಹಳ ಶಕ್ತಿಶಾಲಿಯಾಗಿದ್ದಾರೆ. ಒಂದು ವೇಳೆ ಬೇಹದ್ದಿನ ತಂದೆಯ ಮತವನ್ನು ಪಾಲಿಸಲಿಲ್ಲ ಎಂದರೆ ಮಾಯೆಯ ಮತವನ್ನು ಪಾಲಿಸ್ತಿದ್ದಾರೆ ಅಂತಲೇ ಅರ್ಥ ಅಲ್ವಾ? ಮಾಯೆಗೆ ವಶರಾಗ್ಬಿಡುತ್ತಾರೆ, ಪ್ರಭುವಿನ ಆಜ್ಞೆಯನ್ನು ಶಿರಸ ವಹಿಸಬೇಕೆಂಬ ಗಾದೆ ಮಾತು ಇದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಪುರುಷಾರ್ಥ ಮಾಡಿ, ತಂದೆಯನ್ನು ನೆನಪು ಮಾಡಿ, ಆಗ ಮಾಯೆಯ ಮಡಿಲಿನಿಂದ ಪ್ರಭುವಿನ ಮಡಿಲಿಗೆ ಬಂದು ಬಿಡುತ್ತೀರ. ತಂದೆಯಂತೂ ಬುದ್ಧಿವಂತರಿಗೂ ಬುದ್ಧಿವಂತ ಆಗಿದ್ದಾರೆ. ತಂದೆಯ ಮತವನ್ನು ಪಾಲಿಸಲಿಲ್ಲ ಅಂದರೆ ಬುದ್ಧಿಗೆ ಬೀಗ ಬೀಳುತ್ತೆ. ಬೀಗವನ್ನು ತೆರೆಯುವಂತಹವರು ತಂದೆ ಒಬ್ಬರೇ ಆಗಿದ್ದಾರೆ. ಶ್ರೀಮತದಂತೆ ನಡೆಯಲಿಲ್ಲ ಅಂದರೆ ಅಂತಹವರ ಗತಿ ಏನಾಗಬಹುದು? ಮಾಯೆಯ ಮತದ ಮೇಲೆ ನಡೆದರೆ ಯಾವ ಪದವಿಯನ್ನೂ ಸಹ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಬಲೆ ಕೇಳ್ತಾರೆ, ಆದರೆ ಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡಿಸ್ಲಿಕ್ಕೂ ಆಗೋದಿಲ್ಲ ಅಂದಾಗ ಅವರ ಗತಿ ಏನಾಗಬಹುದು? ತಂದೆ ಅಂತೂ ಬಡವರ ಬಂಧು ಆಗಿದ್ದಾರೆ. ಮನುಷ್ಯರು ಬಡವರಿಗೆ ದಾನ ಮಾಡ್ತಾರೆ ಅಂದಾಗ ತಂದೆ ಬಂದು ಎಷ್ಟು ಬೇಹದ್ದಿನ ದಾನ ಮಾಡ್ತಾರೆ. ಒಂದು ವೇಳೆ ಶ್ರೀಮತದಂತೆ ನಡೆಯದಿದ್ದರೆ ಒಮ್ಮೆಲೆ ಬುದ್ಧಿಗೆ ಬೀಗ ಬೀಳುತ್ತೆ, ನಂತರ ಅವರು ಏನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಶ್ರೀಮತದಂತೆ ನಡೆಯುವಂತಹವರು ತಂದೆಯ ಮಕ್ಕಳಾಗಿರುತ್ತಾರೆ. ತಂದೆ ಅಂತೂ ದಯಾಹೃದಯ ಆಗಿದ್ದಾರೆ. ಅವರಿಗೆ ತಿಳಿದಿದೆ, ಹೊರಗಡೆ ಹೋಗ್ತಾ ಇದ್ದಂತೆಯೇ ಮಾಯೆ ಒಮ್ಮೆಲೆ ಸಮಾಪ್ತಿ ಮಾಡುತ್ತೆ ಮಕ್ಕಳನ್ನು ಅಂತ ಹೇಳಿ ಬಾಬರವ್ರಿಗೆ ಗೊತ್ತಿದೆ. ಯಾರಾದರೂ ಅಪಘಾತ ಮಾಡಿಕೊಳ್ತಾರೆ ಅಂತಂದಾಗ ತಮ್ಮ ಸತ್ಯನಾಶವನ್ನು ತಾವೇ ಮಾಡಿಕೊಳ್ತಾರೆ. ತಂದೆ ಅಂತೂ ತಿಳಿಸ್ತಾನೆ ಇರ್ತಾರೆ, ತಮ್ಮ ಮೇಲೆ ತಾವು ದಯೆ ತೋರಿಸ್ಕೊಳ್ಳಿ ಅಂತ ಹೇಳಿ, ಶ್ರೀಮತದಂತೆ ನಡೆಯಿರಿ, ತಮ್ಮ ಮತದಂತೆ ನಡೆಯಬೇಡಿ,
ಶ್ರೀಮಂತದಂತೆ ನಡೆದಿದ್ದೀರಾ ಅಂದರೆ ಖುಷಿಯ ನಶೆ ಇರುತ್ತೆ. ಲಕ್ಷ್ಮೀನಾರಾಯಣರ ಮುಖ ನೋಡಿ ಎಷ್ಟು ಪ್ರಸನ್ನತೆಯಿಂದ ಕೂಡಿರುತ್ತೆ ಅಂದಾಗ ಪುರುಷಾರ್ಥ ಮಾಡಿ ಅಂತಹ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಬೇಕು. ತಂದೆ ಅವಿನಾಶಿ ಜ್ಞಾನರತ್ನಗಳನ್ನು ಕೊಡ್ತಾರೆ ಅಂದಾಗ ಅದನ್ನು ಏಕೆ ನಿರಾಕರಿಸಬೇಕು? ರತ್ನಗಳಿಂದ ಜೋಳಿಗೆಯನ್ನು ತುಂಬಿಸ್ಕೊಳ್ಬೇಕು. ಬಲೆ ಕೇಳ್ತಾರೆ ಆದರೆ ಜೋಳಿಗೆ ತುಂಬಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಬಾಬ್ರೂರ ನೆನಪೆ ಮಾಡೋದಿಲ್ಲ, ಅಸುರಿ ನಡತೆಯಲ್ಲಿ ನಡೀತಾರೆ. ತಮ್ಮ ಮೇಲೆ ತಾವು ದಯೆ ತೋರಿಸ್ಕೊಳ್ಳಿ ಅಂತಾರೆ ಬಾಬಾ. ದೈವಿ ಗುಣಗಳನ್ನು ಧಾರಣೆ ಮಾಡಿ ಅಂತ ಹೇಳಿ ತಂದೆ ಬಾರಿ ಬಾರಿಗೂ ತಿಳಿಸ್ತಾರೆ. ಮನುಷ್ಯರು ಅಸುರಿ ಸಂಪ್ರದಾಯದವರಾಗಿದ್ದಾರೆ, ಅವರನ್ನೇ ತಂದೆ ಬಂದು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ. ಸ್ವರ್ಗಕ್ಕೆ ಪರಿಸ್ಥಾನ ಅಂತ ಕರೆಯಲಾಗತ್ತೆ. ಮನುಷ್ಯರು ಎಷ್ಟು ಅಲೆದಾಡುತ್ತಾ ಇರ್ತಾರೆ, ಸನ್ಯಾಸಿಗಳ ಬಳಿ ಹೋಗ್ತಾರೆ, ಇವರಿಂದ ಮನಃಶಾಂತಿ ಸಿಗತ್ತೆ ಅಂತ ತಿಳ್ಕೊಳ್ತಾರೆ. ವಾಸ್ತವದಲ್ಲಿ ಈ ಶಬ್ದ ತಪ್ಪಾಗಿದೆ, ಯಾವುದೇ ಅರ್ಥವಿಲ್ಲ. ಶಾಂತಿ ಆತ್ಮನಿಗೆ ಬೇಕು ಅಲ್ವಾ? ಆತ್ಮ ಸ್ವಯಂ ಶಾಂತ ಸ್ವರೂಪ ಆಗಿದೆ. ಆತ್ಮನಿಗೆ ಶಾಂತಿ ಹೇಗೆ ಸಿಗತ್ತೆ ಅಂತ ಕೇಳೋದಿಲ್ಲ, ಮನಃಶಾಂತಿ ಹೇಗೆ ಸಿಗತ್ತೆ ಅಂತ ಕೇಳ್ತಾರೆ. ಅಂದಾಗ ಮನಸ್ಸು ಎಂದರೇನು, ಬುದ್ಧಿ ಎಂದರೇನು, ಆತ್ಮ ಎಂದರೇನು ಎಂಬುದೇನು ಅರಿತುಕೊಂಡಿಲ್ಲ. ಏನನ್ನು ಹೇಳ್ತಾರೆ ಮತ್ತು ಮಾಡ್ತಾರೆ ಅದು ಭಕ್ತಿ ಮಾರ್ಗದ್ದಾಗಿದೆ. ಭಕ್ತಿ ಮಾರ್ಗದವರು ಏಣಿ ಇಳಿತಾನೆ ಬರ್ತಾರೆ, ತಮೋಪ್ರಧಾನರಾಗ್ತಾರೆ ಹೋಗ್ತಾರೆ. ಬಲೆ ಯಾರಿಗಾದರೂ ಹಣ ಅಂತಸ್ತು ಎಲ್ಲ ಇರಬಹುದು, ಆದರೂ ಸಹ ರಾವಣ ರಾಜ್ಯದಲ್ಲಿ ಇದ್ದಾರಲ್ವಾ? ಬಾಬಾ ತಿಳಿಸ್ತಾರೆ, ತಾವು ಮಕ್ಕಳು ಚಿತ್ರಗಳನ್ನು ಕುರಿತು ತಿಳಿಸ್ಕೊಡುವಂತಹ ಬಹಳ ಒಳ್ಳೆಯ ಅಭ್ಯಾಸ ಮಾಡಬೇಕು. ತಂದೆ ಎಲ್ಲ ಸೇವಾ ಕೇಂದ್ರಗಳ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಂಬರ್ ವಾರ್ ಅಂತೂ ಇದ್ದಾರಲ್ವಾ? ಕೆಲವು ಮಕ್ಕಳು ರಾಜ್ಯ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನೇ ಮಾಡೋದಿಲ್ಲ. ಅಂದಾಗ ಪ್ರಜೆಗಳಲ್ಲಿ ಹೋಗಿ ಅವರೇನಾಗಬಹುದು? ಸೇವೆ ಮಾಡಲಿಲ್ಲ ಅಂದರೆ ನಾವೇನಾಗ್ತೀವಿ ಅಂತ ಹೇಳಿ ತಮಗೆ ತಾವೇ ತಿಳ್ಕೊಳ್ತಾರೆ. ತಮ್ಮ ಮೇಲೆ ದಯ ಬರಲಿಲ್ಲ ಅಂತ ಅಂದರೆ ನಾಟಕದಲ್ಲಿ ಅವರ ಪಾತ್ರ ಅಷ್ಟೇ ಅಂತ ತಿಳ್ಕೊಳ್ಳಾಗತ್ತೆ. ತಮ್ಮ ಕಲ್ಯಾಣಕ್ಕಾಗಿ ಜ್ಞಾನದ ಜೊತೆ ಯೋಗನೂ ಬೇಕು. ಯೋಗದಲ್ಲಿ ಇಲ್ಲ ಅಂತಂದರೆ ಅವರು ಏನೂ ಕಲ್ಯಾಣ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯೋಗವಿಲ್ಲದೇ ಇದ್ದರೆ ಪಾವನರಾಗಲಿಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಜ್ಞಾನ ಬಹಳ ಸಹಜವಾಗಿದೆ, ಆದರೆ ತಮ್ಮ ಕಲ್ಯಾಣವನ್ನು ಸಹ ಮಾಡಿಕೊಳ್ಬೇಕು ಅಲ್ವಾ? ಯೋಗದಲ್ಲಿ ಇಲ್ಲದೇ ಇರೋದ್ರಿಂದ ಏನೂ ಕಲ್ಯಾಣ ಆಗೋದಿಲ್ಲ. ಯೋಗ ಇಲ್ಲ ಅಂದರೆ ಹೇಗೆ ಪಾವನರಾಗ್ತೀರಾ? ಜ್ಞಾನನೇ ಬೇರೆ, ಯೋಗನೇ ಬೇರೆ. ಯೋಗದಲ್ಲಿ ಬಹಳಷ್ಟು ಜನ ಪರಿಪಕ್ವ ಇಲ್ಲ, ನೆನಪು ಮಾಡುವ ಬುದ್ಧಿನೇ ಬರೋದಿಲ್ಲ. ಅಂದಾಗ ನೆನಪಿನ ಹೊರತು ವಿಕರ್ಮಗಳು ಹೇಗೆ ವಿನಾಶ ಆಗತ್ತೆ? ಮತ್ತು ಬಹಳ ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗತ್ತೆ, ಬಹಳ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಆ ಒಂದು ಸ್ಥೂಲ ಸಂಪಾದನೆ ಮಾಡಲಿಲ್ಲ ಅಂದರೆ ಯಾವುದೇ ಶಿಕ್ಷೆ ಅನುಭವಿಸ್ಬೇಕಾಗಿ ಬರಲ್ಲ. ಆದರೆ ಇಲ್ಲಂತೂ ಪಾಪಗಳ ಹೊರೆ ತಲೆಯ ಮೇಲಿರೋದ್ರಿಂದ ಬಹಳ ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗತ್ತೆ. ಮಕ್ಕಳಾಗಿನೂ ಸಹ ಒಂದು ವೇಳೆ ಯೋಗ್ಯರಾಗಲಿಲ್ಲ ಅಂದರೆ ಬಹಳ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ತಂದೆ ಹೇಳ್ತಾರೆ, ತಂದೆ ಅಂತೂ ತಿಳಿಸ್ಕೊಡ್ತಾರೆ, ಮಕ್ಕಳು ತಮ್ಮ ಮೇಲೆ ತಾವು ದಯೆ ತೋರಿಸ್ಕೊಳ್ಳಿ, ಯೋಗದಲ್ಲಿ ಇರಿ, ಇಲ್ಲ ಅಂದರೆ ಸುಮ್ಮನೆ ನಿಮ್ಮ ಗಾತ ನೀವೇ ಮಾಡಿಕೊಳ್ತೀರಾ. ಹೇಗೆ ಯಾರಾದರೂ ಮೇಲಿಂದ ಬೀಳ್ತಾರೆ, ಸತ್ತೋಗ್ಲಿಲ್ಲ ಅಂತ ಅಂದರೆ ಅವರು ಆಸ್ಪತ್ರೆಯಲ್ಲೇ ಬಿದ್ದಿರ್ತಾರೆ ಅಲ್ವಾ, ಕಿರ್ಚಾಡ್ತಾ ಇರ್ತಾರೆ ಅಲ್ವಾ. ಪಾಪ ತಮಗೆ ಪೆಟ್ಟು ಕೊಟ್ಟುಕೊಂಡು ಸಾಯಲಿಲ್ಲ ಅಂತಂದರೆ ಅವರಿಂದ ಇದ್ದೂ ಸಹ ಏನು ಪ್ರಯೋಜನ? ಇಲ್ಲಿನೂ ಸಹ ಹಾಗೇನೆ, ಬಹಳ ಮೇಲಿರಬೇಕು. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಶ್ರೀಮಂತದಂತೆ ಒಂದು ವೇಳೆ ನಡೆದಿಲ್ಲ ಅಂತಂದರೆ ಕೆಳಗೆ ಬೀಳ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಪ್ರತಿಯೊಬ್ಬರೂ ನಾವೇನು ಪದವಿಯನ್ನು ಪಡ್ಕೊಳ್ತೀವಿ ಅಂತ ಹೇಳಿ ತಮಗೆ ತಾವೇ ಅರ್ಥ ಮಾಡಿಕೊಳ್ತೀರಾ?
ಯಾರು ಸೇವಾದಾರಿಗಳು ಆಜ್ಞಾಕಾರಿಗಳಾಗಿರ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತಾರೆ, ಇಲ್ಲ ಅಂದರೆ ದಾಸದಾಸಿಯರಾಗ್ಬಿಡ್ತಾರೆ ಮತ್ತು ಬಹಳ ಕಠಿಣ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಆ ಸಮಯದಲ್ಲಿ ಇಬ್ಬರು ಧರ್ಮರಾಜನ ರೂಪದಲ್ಲಿರ್ತಾರೆ, ಶಿವಬಾಬಾ ಮತ್ತು ಬ್ರಹ್ಮಬಾಬಾ ಧರ್ಮರಾಜನ ರೂಪ ಧರಿಸ್ಬಿಡ್ತಾರೆ. ಆದರೆ ಮಕ್ಕಳಿದನ್ನು ತಿಳ್ಕೊಂಡಿಲ್ಲ, ತಪ್ಪುಗಳನ್ನು ಮಾಡ್ತಾನೇ ಇರ್ತಾರೆ. ಶಿಕ್ಷೆಯನ್ನಂತೂ ಇಲ್ಲಿ ಅನುಭವಿಸ್ಲೇಬೇಕಾಗತ್ತೆ ಅಲ್ವಾ? ಇದು ಬಾಬರೂರಿಗೆ ಗೊತ್ತಿದೆ. ಯಾರೆಷ್ಟು ಸರ್ವಿಸ್ ಮಾಡ್ತಾರೆ ಅಷ್ಟು ಶೋಭೆಯನ್ನು ತರ್ತಾರೆ, ಇಲ್ಲ ಅಂದರೆ ಅಂತಹವ್ರು ಏನು ಯೂಸ್ ಇಲ್ಲ ಅಂತಾರೆ ಬಾಬಾ. ಅನ್ಯರ ಕಲ್ಯಾಣನೇ ಮಾಡಲಿಲ್ಲ ಅಂತಂದಾಗ ತಮ್ಮ ಕಲ್ಯಾಣವನ್ನಾದರೂ ಮಾಡಿಕೊಳ್ಳಿ ಅಂತಾರೆ ಬಾಬರವರು. ಬಂಧನದಲ್ಲಿರುವ ಮಾತೆಯರು ತಮ್ಮ ಕಲ್ಯಾಣ ಎಷ್ಟು ಮಾಡಿಕೊಳ್ತಿರ್ತಾರೆ. ತಂದೆ ಪುನಃ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ಎಚ್ಚರದಿಂದ ಇರಿ, ನಾಮರೂಪದಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ ಅಂದರೆ ಮಾಯೆ ಬಹಳ ಮೋಸ ಮಾಡಿಸ್ಬಿಡತ್ತೆ. ಬಾಬಾ ಇಂತಹವರನ್ನು ನೋಡಿದ್ರೆ ಕೆಟ್ಟ ಸಂಕಲ್ಪ ಬರುತ್ತೆ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು ಕರ್ಮೇಂದ್ರಿಯಗಳಿಂದ ಎಂದೂ ಸಹ ಕೆಟ್ಟ ಕೆಲಸಗಳನ್ನು ಮಾಡಬೇಡಿ. ಯಾರಾದರೂ ನಡವಳಿಕೆ ಸರಿ ಇಲ್ಲ ಅಂತಂದಾಗ, ಕೆಟ್ಟ ಜನ ಸೇವಾ ಕೇಂದ್ರಕ್ಕೆ ಬರ್ತಾರೆ ಅಂತಂದಾಗ ಅವರನ್ನು ಬಿಡಬೇಡಿ ಬರಲಿಕ್ಕೆ ಅಂತಾರೆ ಬಾಬರವರು. ಮನ ಮಾಡಬೇಕು, ಕೊಳಕು ವ್ಯಕ್ತಿತ್ವ ಉಳ್ಳಂತಹವ್ರನ್ನು ಸೆಂಟರ್ಗೆ ಬರಬೇಡಿ ಅಂತಾರೆ ಬಾಬಾ. ಶಾಲೆಯಲ್ಲಿ ಯಾರಾದರೂ ಕೆಟ್ಟ ಚಲನೆಯಲ್ಲಿ ನಡೀತಾರೆ ಅಂದಾಗ ಬಹಳಷ್ಟು ಪೆಟ್ಟು ತಿಂತಾರೆ. ಇವರು ಇಂತಹ ನಡವಳಿಕೆಯಲ್ಲಿ ನಡೀತಿದ್ದಾರೆ, ಅದಕ್ಕೆ ಇವರನ್ನು ಶಾಲೆಯಿಂದ ತೆಗೆದುಹಾಕಲಾಯಿತು ಅಂತ ಹೇಳಿ ಶಿಕ್ಷಕರು ಎಲ್ಲರ ಮುಂದೆ ಹೇಳಿಬಿಡ್ತಾರೆ. ನಿಮ್ಮ ಸೇವಾ ಕೇಂದ್ರಗಳಲ್ಲಿಯೂ ಸಹ ಇಂತಹ ಕೆಟ್ಟ ದೃಷ್ಟಿ ಇರುವಂತಹವ್ರು ಬರ್ತಾರೆ ಅಂದರೆ ಅವರನ್ನು ಓಡಿಸಿ ಅಂತಾರೆ ಬಾಬರವರು. ಬಾಬಾ ಹೇಳ್ತಾರೆ, ಎಂದಿಗೂ ಕುದೃಷ್ಟಿ ಇರಬಾರ್ದು, ಸೇವೆನೇ ಮಾಡಲ್ಲ, ಬಾಬರವರನ್ನು ನೆನಪೇ ಮಾಡಲ್ಲ ಅಂತಂದರೆ ಅವಶ್ಯವಾಗಿ ಯಾವುದೋ ಒಂದು ವಿಕಾರ ಇದೆ ಅಂತ ಅರ್ಥ. ಯಾರು ಚೆನ್ನಾಗಿ ಸೇವೆ ಮಾಡ್ತಾರೆ ಅವರ ಹೆಸರಂತೂ ಪ್ರಸಿದ್ಧವಾಗತ್ತೆ. ಸ್ವಲ್ಪ ಆದರೂ ಸಂಕಲ್ಪಗಳು ಬಂತು, ಕುದೃಷ್ಟಿ ಆಯಿತು ಅಂದರೆ ಮಾಯೆಯ ಯುದ್ಧ ನಡೀತಿದೆ ಅಂತ ತಿಳ್ಕೊಳ್ಬೇಕು, ಒಮ್ಮೆಲೆ ಬಿಟ್ಟು ಬಿಡಬೇಕು ಅವರನ್ನು, ಇಲ್ಲ ಅಂದರೆ ಅದು ವೃದ್ಧಿ ಆಗ್ತಾ ಇರತ್ತೆ, ನಷ್ಟ ಮಾಡಿಬಿಡತ್ತೆ ಅಂತಾರೆ ಬಾಬರವರು. ಬಾಬರವರನ್ನು ನೆನಪು ಮಾಡೋದರಿಂದ ಬಹಳ ಸುರಕ್ಷಿತವಾಗಿ ಇರ್ತೀರಾ. ಬಾಬಾ ಎಲ್ಲ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದಾರೆ, ಮಕ್ಕಳೇ ಎಚ್ಚರಿಕೆಯಿಂದ ಇರಿ, ತಮ್ಮ ಕುಲದ ಹೆಸರನ್ನು ಕೆಡಿಸ್ಬೇಡಿ, ಕುಲ ಕಳಂಕಿತರಾಗಬೇಡಿ. ಯಾರಾದರೂ ಗಂಧರ್ವ ವಿವಾಹ ಮಾಡಿಕೊಂಡು ಒಟ್ಟಿಗೆ ಇರ್ತೀವಿ ಅಂತ ಹೇಳಬಹುದು, ಎಷ್ಟೊಂದು ಹೆಸರು ತರ್ತಾರೆ, ಇನ್ನು ಕೆಲವರಂತೂ ಕೊಳಕಾಗ್ಬಿಡುತ್ತಾರೆ ಅಂತಾರೆ ಬಾಬಾ. ಇಲ್ಲಿ ತಾವು ತಮ್ಮ ಸದ್ಗತಿಯನ್ನು ಮಾಡ್ಕೊಳ್ಳೋಕ್ಕೆ ಬಂದಿದ್ದೀರಾ, ದುರ್ಗತಿ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿಗೆ ಬಂದಿಲ್ಲ. ಅತೀ ಕೆಟ್ಟದ ವಿಕಾರ ಅಂದರೆ ಕಾಮವಿಕಾರ, ಅನಂತರ ಕ್ರೋಧ. ತಂದೆಯಿಂದ ಆಸ್ತಿ ಪಡ್ಕೊಳ್ಳೋಕ್ಕೆ ಬಂದಿದ್ದೀರಾ ಅಂತಂದಾಗ ಮಾಯೆಯ ಜೊತೆ ಹೋರಾಡಿ ಶಾಪಕ್ಕೆ ಒಳಗಾಗಬೇಡಿ. ಶಾಪಕ್ಕೆ ಒಳಗಾಗಿದ್ದೀರಾ ಅಂತಂದರೆ ಏಕದಂ ಕೆಳಗೆ ಬಿದ್ದು ಬಿಡುತ್ತೀರಾ, ಅಂದಾಗ ತಮಗೆ ತಾವೇ ಶಾಪ ಕೊಟ್ಟುಕೊಳ್ತೀರಾ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮನ್ನು ನೀವು ಬಹಳ ಸಂಭಾಲನೆ ಮಾಡಿಕೊಳ್ಳಿ, ಯಾರಾದರೂ ಅಂತಹವ್ರು ಬಂದಿದ್ದಾರೆ ಅಂತಂದರೆ ಅವರನ್ನು ಕಳಿಸ್ಕೊಟ್ಬಿಡಿ. ಅಮೃತವನ್ನು ಕುಡಿಲಿಕ್ಕೆ ಬಂದರು ಅಂತ ಅಂದರೆ ಅಮೃತ ಕುಡಿಲಿಕ್ಕೆ ಬರ್ತಾರೆ ಇಲ್ಲಿಗೆ, ಮತ್ತೆ ಹೊರಗಡೆ ಹೋಗಿ ಅಸುರರಾಗಿ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಅಂತಂದಾಗ ತೋರಿಸ್ತಾರೆ ಅಲ್ವಾ, ಗೊತ್ತಾಗ್ಬಿಡತ್ತಲ್ವಾ. ಅಂತಹವರು ಮತ್ತೆ ಜ್ಞಾನ ಮಾರ್ಗದಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಏಕೆಂದರೆ ಬುದ್ಧಿಗೆ ಬೀಗ ಬಿದ್ದು ಬಿಡತ್ತೆ. ಅದಕ್ಕೆ ತಂದೆ ಹೇಳ್ತಾರೆ, ತಮ್ಮ ಸೇವೆಯಲ್ಲಿಯೇ ತಾವು ತತ್ಪರರಾಗಿ ಇರಬೇಕು, ತಂದೆಯ ನೆನಪಿನಲ್ಲಿ ಇರುತ್ತಾ ಇರುತ್ತಾ ಅಂತಿಮದಲ್ಲಿ ಮನೆಗೆ ಹೊರಟೋಗ್ಬಿಡ್ತೀರಾ. ಬಾಬಾ ಹೇಳ್ತಾರೆ, ರಾತ್ರಿಗೆ ರಾಹಿ ತಕ್ಕಮತ್ತ ಜಾನ, ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡಿ. ಈ ಹಾಡಿದೆ ಅಲ್ವಾ, ಈಗ ಆತ್ಮ ಮನೆಗೆ ಹೋಗಬೇಕಾಗಿದೆ, ಆತ್ಮ ಪ್ರಯಾಣಿಕ ಆಗಿದೆ, ಆತ್ಮನಿಗೆ ನಿತ್ಯವೂ ತಿಳಿಸ್ಲಾಗತ್ತೆ. ಈಗ ತಾವು ಶಾಂತಿಧಾಮಕ್ಕೆ ಹೋಗುವಂತಹ ಪ್ರಯಾಣಿಕರಾಗಿದ್ದೀರಾ,
ಅದಕ್ಕೆ ಈಗ ತಂದೆ ಮನೆ ಮತ್ತು ಆಸ್ತಿಯನ್ನು ನೆನಪು ಮಾಡ್ತಾಯಿರಿ. ನಾವೆಲ್ಲಿಯೂ ಸಹ ಮೋಸ ಹೋಗ್ತಾ ಇಲ್ವಾ ಅಂತ ನೋಡಿಕೊಳ್ಬೇಕು. ನಾನು ಬಾಬಾ ಹೇಳ್ತಾರೆ, ನಾನು ನಮ್ಮ ತಂದೆಯನ್ನು ನೆನಪು ಮಾಡ್ತಾ ಇದ್ದೀನಾ, ಎಲ್ಲೂ ಮೋಸ ಹೋಗ್ತಾ ಇಲ್ವಾ, ತಮಗೆ ತಾವು ಚೆಕ್ ಮಾಡಿಕೊಳ್ಬೇಕು. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಕಡೆಯೇ ದೃಷ್ಟಿ ಇರಬೇಕು. ಇದು ಬಹಳ ಉನ್ನತವಾಗಿರುವಂತಹ ಪುರುಷಾರ್ಥ. ತಂದೆ ತಿಳಿಸ್ಕೊಡ್ತಾರೆ, ಮಕ್ಕಳಿಗೆ ಕುದೃಷ್ಟಿಯನ್ನು ಬಿಟ್ಟು ಬಿಡಿ. ದೇಹಾಭಿಮಾನ ಇದೆ ಅಂತಂದರೆ ಕುದೃಷ್ಟಿ, ದೇಹಿ ಅಭಿಮಾನಿ ಇದ್ದೀರಾ ಅಂದರೆ ಶುದ್ಧ ದೃಷ್ಟಿ. ಅಂದಾಗ ತಾವು ಮಕ್ಕಳ ದೃಷ್ಟಿ ತಂದೆಯ ಕಡೆ ಇರಬೇಕು. ಆಸ್ತಿ ಬಹಳ ಉನ್ನತವಾಗಿದೆ, ವಿಶ್ವದ ರಾಜ್ಯಭಾಗ್ಯ ಪಡ್ಕೊಳ್ಳುವಂತಹದ್ದು, ಇದೇನು ಕಡಿಮೆ ಮಾತ? ಈ ವಿದ್ಯೆಯಿಂದ, ಈ ಯೋಗದಿಂದ ವಿಶ್ವದ ರಾಜ್ಯಭಾಗ್ಯವನ್ನೇ ಪಡ್ಕೊಳ್ತೀರಾ ಅಂತ ಯಾರು ಸ್ವಪ್ನದಲ್ಲಿಯೂ ಕೂಡ ಕಂಡಿರಲಿಲ್ಲ ಅಲ್ವಾ? ಓದಿ ಶ್ರೇಷ್ಠ ಪದವಿಯನ್ನು ಪಡಿತೀರಾ ಅಂದಾಗ ಬಾಬರವ್ರಿಗೂ ಸಹ ಖುಷಿ ಆಗತ್ತೆ. ಶಿಕ್ಷಕರು ಶುಭಾಬ ಖುಷಿ ಪಡ್ತಾರೆ, ಸದ್ಗುರುನೂ ಖುಷಿ ಪಡ್ತಾರೆ. ತಂದೆಯನ್ನು ನೆನಪು ಮಾಡ್ತಿದ್ದೀರಾ ಅಂತಂದರೆ ತಂದೆನೂ ಸಹ ಬಹಳ ಪ್ರೀತಿ ಮಾಡ್ತಾರೆ, ತಿಳಿಸ್ಕೊಡ್ತಾರೆ, ಮಕ್ಕಳು ಈ ನಿರ್ಬಲತೆಗಳನ್ನು ತೆಗೆದುಬಿಡಿ, ಇಲ್ಲಾಂದರೆ ಸುಮ್ಮನೆ ನಿಮ್ಮ ಹೆಸರನ್ನು ನೀವೇ ಹಾಳು ಮಾಡಿಕೊಳ್ತೀರಾ. ತಂದೆ ಅಂತೂ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ, ಸೌಭಾಗ್ಯವನ್ನು ರೂಪಿಸ್ತಾ ಇದ್ದಾರೆ. ಭಾರತವಾಸಿಗಳೇ 100% ಸೌಭಾಗ್ಯಶಾಲಿಗಳಾಗಿದ್ದೀರಾ, ಮತ್ತೆ ಈಗ 100% ದುರ್ಭಾಗ್ಯಶಾಲಿಗಳಾಗಿದ್ದೀರಾ, ಮತ್ತೆ ನಿಮ್ಮನ್ನು ನೀವೇ ಸೌಭಾಗ್ಯಶಾಲಿಗಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಓದಬೇಕು. ತಂದೆ ತಿಳಿಸ್ಕೊಡ್ತಾರೆ, ಯಾರು ಧರ್ಮದ ಹಿರಿಯ ವ್ಯಕ್ತಿಗಳಾಗಿರ್ತಾರೆ ಅವರು ಸಹ ನಿಮ್ಮ ಹತ್ರ ಬರ್ತಾರೆ, ಯೋಗ ಕಲ್ತ್ಕೊಂಡು ಹೋಗ್ತಾರೆ. ಮ್ಯೂಸಿಯಂನಲ್ಲಿ ಯಾರೆಲ್ಲ ಪ್ರವಾಸಿಗರು ಬರ್ತಾರೆ ಅವರಿಗೆಲ್ಲ ತಾವು ತಿಳಿಸ್ಕೊಡ್ಬೇಕು. ಈಗ ಸ್ವರ್ಗದ ಬಾಗಿಲು ತೆರೆಯುವುದಿದೆ, ಕಲ್ಪವೃಕ್ಷದ ಬಗ್ಗೆ ತಿಳಿಸ್ಕೊಡಿ. ನೋಡಿ, ನೀವು ಈ ಸಮಯದಲ್ಲಿ ಬರ್ತೀರಾ, ಭಾರತವಾಸಿಗಳ ಪಾತ್ರ ಈ ಸಮಯದಲ್ಲಿಯೇ ಇದೆ. ತಾವು ಜ್ಞಾನವನ್ನು ಕೇಳುತ್ತೀರಾ ಅಂದಾಗ ತಮ್ಮ ದೇಶದಲ್ಲಿ ಹೋಗಿ ತಂದೆಯ ನೆನಪು ಮಾಡಿದರೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗ್ಬಿಡ್ತೀರಾ, ಇದನ್ನು ತಿಳಿಸ್ಕೊಡಿ ಅಂತಾರೆ ಬಾಬರವರು. ಯೋಗಕ್ಕೋಸ್ಕರ ಅವ್ರು ಬಹಳ ಆಸೆ ಇಟ್ಕೊಳ್ತಾರೆ. ಹಠಯೋಗಿ ಸನ್ಯಾಸಿಗಳಂತೂ ಯೋಗ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಈಶ್ವರೀಯ ಸಂಸ್ಥೆಯ ಹೊರತು ಹೊರಗಡೆ ಹೋಗುವುದು ತಿಳಿಸಲು ಬಹಳ ಯುಕ್ತಿ ಇರಬೇಕು. ಯಾರು ಧರ್ಮಾತ್ಮರಿದ್ದಾರೆ ಅವರು ಸಹ ಬರಬೇಕು ಅಂತಾರೆ ಬಾಬರವರು. ಬಾಬಾ ಹೇಳ್ತಾರೆ, ನಿಮ್ಮಿಂದ ಯಾರಾದರೂ ಒಬ್ಬರಾದರೂ ಬಹಳ ಚೆನ್ನಾಗಿ ಜ್ಞಾನ ತಿಳ್ಕೊಂಡು ಹೋದರೆ ಅವರೊಬ್ಬರಿಂದ ಎಷ್ಟು ಜನ ತಿಳ್ಕೊಳ್ತಾರೆ? ಒಬ್ಬರ ಬುದ್ಧಿಯಲ್ಲಿ ಬಂದ್ಬಿಡ್ತು ಅಂದರೂ ಸಹ ಅನೇಕ ಪತ್ರಿಕೆಗಳಲ್ಲಿ ಅವರು ಹಾಕ್ತಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಇಲ್ಲ ಅಂದರೆ ತಂದೆಯ ನೆನಪು ಮಾಡೋದನ್ನು ಹೇಗೆ ಕಲ್ತ್ಕೊಳ್ತಾರೆ? ತಂದೆಯ ಪರಿಚಯ ಅಂತೂ ಎಲ್ಲರಿಗೂ ಸಿಗಬೇಕು, ಅದರಿಂದ ಯಾರಾದರೂ ಬಂದೇ ಬರ್ತಾರೆ. ಮ್ಯೂಸಿಯಂನಲ್ಲಿ ಬಹಳ ಹಳೆಯ ವಸ್ತುಗಳನ್ನು ನೋಡಲಿಕ್ಕೆ ಹೋಗ್ತಾರೆ, ಮತ್ತು ಇಲ್ಲಿ ನಿಮ್ಮ ಹಳೆಯ ಜ್ಞಾನವನ್ನು ಕೇಳಲಿಕ್ಕೆ ಬರ್ತಾರೆ. ಅನೇಕರು ಬರ್ತಾರೆ, ಅವರಲ್ಲಿ ಕೆಲವರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ. ಇಲ್ಲಿಂದಲೇ ದೃಷ್ಟಿ ಸಿಗತ್ತೆ ಸಂಸ್ಥೆಯು, ಮತ್ತು ಹೊರದೇಶಕ್ಕೂ ಸಹ ಹೋಗ್ತೀರಾ ಸೇವೆ ಮಾಡಲಿಕ್ಕೆ. ಬಾಬಾ ಹೇಳ್ತಾರೆ, ತಂದೆಯನ್ನು ನೆನಪು ಮಾಡಿದ್ರೆ ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡಿತೀರಾ ಅಂತ ನೀವು ತಿಳಿಸ್ಕೊಡ್ತೀರಾ. ಪುನರ್ಜನ್ಮವನ್ನು ಪಡಿತಾ ಪಡಿತಾ ಎಲ್ಲರೂ ಕೆಳಗಿಳಿದ್ಬಿಟ್ಟಿದ್ದಾರೆ. ಕೆಳಗಿಳಿಯುವುದು ಅಂತ ಹೇಳಿದ್ರೆ ಬಾಬಾ ಹೇಳ್ತಾರೆ ತಮೋ ಪ್ರಧಾನರಾಗುವುದು. ತಂದೆಯನ್ನು ನೆನಪು ಮಾಡಿ ಎಂಬ ಮಾತನ್ನು ಪೋಪ್ ಮಹಾಶಯರು ಸಹ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವರು ತಂದೆಯನ್ನು ಅರಿತುಕೊಂಡೇ ಇಲ್ಲ. ನಿಮ್ಮ ಬಳಿ ಬಹಳ ಒಳ್ಳೆಯ ಜ್ಞಾನವಿದೆ, ಬಹಳ ಸುಂದರವಾದ ಚಿತ್ರಗಳು ಸಹ ಇದೆ, ಸುಂದರವಾದ ವಸ್ತು ಇದೆ ಅಂದರೆ ಮ್ಯೂಸಿಯಂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ನೋಡಲಿಕ್ಕೆ ಅನೇಕರು ಬರ್ತಾರೆ. ಎಷ್ಟು ದೊಡ್ಡ ದೊಡ್ಡ ಚಿತ್ರಗಳಿರುತ್ತೋ ಅಷ್ಟು ಚೆನ್ನಾಗಿ ತಿಳಿಸ್ಕೊಡಬಹುದು.
ನಾವು ಈ ರೀತಿ ತಿಳಿಸ್ಬೇಕು ಅನ್ನುವಂತಹ ಉತ್ಸಾಹವೂ ಕೂಡ ಇರಬೇಕು. ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು, ನಾವು ಬ್ರಾಹ್ಮಣರಾಗಿದ್ದೇವೆ ಅಂದಾಗ ಎಷ್ಟು ಸೇವೆ ಮಾಡ್ತೀವಿ ಅಷ್ಟು ಗೌರವ ಸಿಗತ್ತೆ. ಇಲ್ಲಿ ಮಾನ್ಯತೆ ಇಲ್ಲೂ ಮಾನ್ಯತೆ ಇದೆ, ಅಲ್ಲೂ ಗೌರವ ಸಿಗತ್ತೆ. ಬಾಬಾ ಹೇಳ್ತಾರೆ, ನೀವು ಪೂಜ್ಯರಾಗ್ತೀರಾ ಅಂದಾಗ ಈ ಈಶ್ವರೀಯ ಜ್ಞಾನವನ್ನು ಧಾರಣೆ ಮಾಡ್ಕೋಬೇಕು. ತಂದೆ ತಿಳಿಸ್ಕೊಡ್ತಾರೆ, ಸರ್ವಿಸ್ಗೋಸ್ಕರ ಓಡ್ತಾ ಇರಬೇಕು. ತಂದೆ ಎಲ್ಲಿಗಾದರೂ ಸೇವೆಗೆ ಕಳಿಸ್ಲಿ, ಅಲ್ಲಿಗೆ ಹೋಗಬೇಕು. ಇದರಲ್ಲಿ ಕಲ್ಯಾಣ ಇರುತ್ತೆ. ಇಡೀ ದಿನ ಬುದ್ಧಿಯಲ್ಲಿ ಸೇವೆಯ ವಿಚಾರಗಳೇ ನಡೀತಾ ಇರಬೇಕು. ವಿದೇಶಿಯರಿಗೂ ಸಹ ತಂದೆಯ ಪರಿಚಯ ಕೊಡಬೇಕು. ಪ್ರಿಯಾತಿ ಪ್ರಿಯ ತಂದೆಯನ್ನು ನೆನಪು ಮಾಡಿ. ಯಾವ ದೇಹಧಾರಿ ಗುರುಗಳನ್ನು ಮಾಡಿಕೊಳ್ಬೇಡಿ. ಎಲ್ಲರ ಸದ್ಗತಿದಾತ ಅವರೊಬ್ಬ ತಂದೆ ಶಿವಬಾಬಾ ಆಗಿದ್ದಾರೆ. ಈಗ ಸಾಮೂಹಿಕವಾಗಿ ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ. ಹೀಗೆ ಸಗಟು ಮತ್ತು ಚಿಲ್ಲರೆ ವ್ಯಾಪಾರ ಇರುತ್ತದೆ ಅಲ್ವಾ. ತಂದೆ ಸಗಟು ವ್ಯಾಪಾರಿಯಾಗಿದ್ದರು, 21 ಜನ್ಮಗಳಿಗಾಗಿ ವಿಶ್ವದ ರಾಜ್ಯಭಾಗ್ಯ ತೆಗೆದುಕೊಳ್ಳಿ ಅಂತ ಹೇಳಿ ಆಸ್ತಿಯನ್ನು ಕೂಡ ಅದೇ ರೀತಿ ಕೊಡುತ್ತಾ ಇದ್ದಾರೆ. ಮುಖ್ಯವಾದ ಚಿತ್ರಗಳು ತ್ರಿಮೂರ್ತಿ, ಗೋಲ, ಕಲ್ಪವೃಕ್ಷ, ಏಣಿ, ವಿರಾಟರೂಪದ ಚಿತ್ರ, ಇದು ಮುಖ್ಯವಾದ ಚಿತ್ರಗಳು. ಮತ್ತು ಗೀತೆಯ ಭಗವಂತ ಯಾರು, ಈ ಚಿತ್ರಗಳು ಬಹಳ ಸುಂದರವಾಗಿದೆ. ಇದರಲ್ಲಿ ತಂದೆಯ ಪೂರ್ಣ ಮಹಿಮೆ ಇದೆ. ತಂದೆಯ ಕೃಷ್ಣನನ್ನು ಈ ರೀತಿ ಮಾಡುತ್ತಾರೆ, ಈ ಆಸ್ತಿಯನ್ನು ಪರಮಾತ್ಮ ಕೊಟ್ಟರು. ಕಲಿಯುಗದಲ್ಲಿ ಎಷ್ಟೆಲ್ಲ ಮನುಷ್ಯರಿದ್ದಾರೆ, ಸತ್ಯುಗದಲ್ಲಂತೂ ಕೆಲವರು ಅಷ್ಟೇ ಇರ್ತಾರೆ ಅಂದಾಗ ಇದನ್ನು ಅದಲು ಬದಲು ಯಾರು ಮಾಡಿದ್ರು, ಯಾರು ಸ್ವಲ್ಪನೂ ತಿಳಿದುಕೊಂಡಿಲ್ಲ ಅಂದಾಗ ಪ್ರವಾಸಿಗರು ಹೆಚ್ಚಾಗಿ ದೊಡ್ಡ ದೊಡ್ಡ ನಗರಗಳಿಗೆ ಬರ್ತಾರೆ ಅಲ್ವಾ, ಅವರು ಸಹ ಬಂದು ತಂದೆಯ ಪರಿಚಯವನ್ನು ಪಡ್ಕೊಳ್ತಾರೆ. ಬಹಳಷ್ಟು ಸರ್ವಿಸ್ನ ಪಾಯಿಂಟ್ಸು ನಿಮಗೆ ಸಿಗ್ತಾ ಇರುತ್ತೆ. ವಿದೇಶದಲ್ಲಿಯೂ ಕೂಡ ಹೋಗಬೇಕು ಸೇವೆ ಮಾಡಲಿಕ್ಕೆ. ಒಂದು ಕಡೆ ನೀವು ತಂದೆಯ ಪರಿಚಯವನ್ನು ಕೊಡ್ತಿರಬೇಕು, ಮತ್ತೊಂದು ಕಡೆ ಬಾಬಾ ಹೇಳ್ತಾರೆ ಯುದ್ಧ ಕಲಹಗಳು ಕೂಡ ನಡೀತಿರುತ್ತೆ. ಸತ್ಯುಗದಲ್ಲಿ ಕೆಲವರೇ ಮನುಷ್ಯರಿರ್ತಾರೆ ಅಂದಾಗ ಬಾಕಿ ಎಲ್ಲರ ವಿನಾಶವಾಗುತ್ತಲ್ವಾ. ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗತ್ತೆ. ಏನಾಗ್ತಾ ಇದೆಯೋ ಅದೆಲ್ಲ ಪುನಃ ಪರಿವರ್ತನೆ ಆಗತ್ತೆ. ಆದರೆ ಅನ್ಯರಿಗೆ ಈ ಜ್ಞಾನವನ್ನು ತಿಳಿಸುವಂತಹ ಬುದ್ಧಿ ಬೇಕು. ಒಳ್ಳೆಯದು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಸದಾ ಒಬ್ಬ ತಂದೆಯ ಕಡೆ ದೃಷ್ಟಿ ಇರಬೇಕು. ದೇಹಿ ಅಭಿಮಾನಿಯಾಗಿರುವ ಪುರುಷಾರ್ಥ ಮಾಡಬೇಕು. ಮಾಯೆಯ ಮೋಸದಿಂದ ಪಾರಾಗಬೇಕು. ಕುದೃಷ್ಟಿಯನ್ನು ಇಟ್ಟು ತಮ್ಮ ಹೆಸರನ್ನು ಕೆಡಿಸ್ಕೊಳ್ಬಾರ್ದು. ಎರಡನೇ ಪಾಯಿಂಟು, ಸರ್ವಿಸ್ಗೋಸ್ಕರ ಓಡೋಡಿ ಹೋಗ್ತಾ ಇರಬೇಕು. ಸೇವಾದಾರಿ ಮತ್ತು ಆಜ್ಞಾಕಾರಿಗಳಾಗಿರಬೇಕು. ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು. ಯಾವುದೇ ಕೆಟ್ಟ ನಡವಳಿಕೆಯಲ್ಲಿ ನಡಿಬಾರ್ದು. ವರದಾನ, ಏಕತೆ ಮತ್ತು ಸಂತುಷ್ಟತೆಯ ಸರ್ಟಿಫಿಕೇಟ್ ಮೂಲಕ ಸೇವೆಯಲ್ಲಿ ಸದಾ ಸಫಲತಾ ಮೂರ್ತಿಗಳಾಗಿರಿ. ಏಕತೆ ಮತ್ತು ಸಂತುಷ್ಟತೆಯ ಸರ್ಟಿಫಿಕೇಟ್ ಮೂಲಕ ಸೇವೆಯಲ್ಲಿ ಸದಾ ಸಫಲತಾ ಮೂರ್ತಿಯಾಗಿರಿ. ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗಬೇಕಾದರೆ ಎರಡು ಮಾತುಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಒಂದು, ಸಂಸ್ಕಾರಗಳ ಮಿಲನ ವಾಗುವಂತಹ ಯೂನಿಟಿ, ಮತ್ತು ಮತ್ತೊಂದು ಸ್ವಯಂ ಸಹ ಸದಾ ಸಂತುಷ್ಟವಾಗಿರಬೇಕು. ಅನ್ಯರನ್ನು ಸಹ ಸಂತುಷ್ಟರನ್ನಾಗಿ ಮಾಡಬೇಕು. ಸದಾ ಪರಸ್ಪರ ಸ್ನೇಹ ಭಾವನೆಯಿಂದ, ಶ್ರೇಷ್ಠತೆಯ ಭಾವನೆಯಿಂದ ಸಂಪರ್ಕದಲ್ಲಿ ಬರಬೇಕು. ಆಗ ಈ ಎರಡು ಸರ್ಟಿಫಿಕೇಟ್ ಸಿಗತ್ತೆ. ನಂತರ ತಮ್ಮ ವ್ಯವಹಾರಿಕ ಜೀವನ ತಂದೆಯ ಚಿತ್ರಣದ ದರ್ಪಣವಾಗತ್ತೆ. ಮತ್ತು ಆ ದರ್ಪಣದಲ್ಲಿ ತಂದೆ ಏನಾಗಿದ್ದಾರೆ, ಹೇಗಿದ್ದಾರೆ, ಅದೇ ರೀತಿ ಕಂಡುಬರ್ತೀರಾ. ಸ್ಲೋಗನ್, ಆತ್ಮಸ್ಥಿತಿಯಲ್ಲಿ ಸ್ಥಿತರಾಗಿ ಅನೇಕ ಆತ್ಮರಿಗೆ ಜೀವದಾನ ಕೊಟ್ಟಾಗ ಆಶೀರ್ವಾದ ಸಿಗುವುದು. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ದಾದಾರವರ
ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಯ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು. ಓಂ ಶಾಂತಿ.